ಫ್ಲಸ್ಕಿ ಅಂತ ಸೈಬರಿಯನ್ ಫ್ಲಸ್ಕಿ ಅಂತ ಓಕೆ ಆಮೇಲೆ ಇದು ಕಲರ್ ಪ್ರಿಫರ್ಸ್ ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರೆ ಇದಕ್ಕೆ ಇದನ್ನು ಶೋ ಕ್ವಾಲಿಟಿ ಡಾಗ್ ಇದು ಕಾಂಪಿಟೇಷನ್ ಎಲ್ಲ ಇದನ್ನು ಫುಲ್ ವಿನ್ ಆಗೈತೆ ಆಮೇಲೆ ಇದ್ರ ಮೇನ್ ಏನು ಸ್ಪೆಷಲ್ ಅಂದರೆ ಇದು ಎರಡು ಕಣ್ಣು ಡಾರ್ಕ್ ಬ್ಲೂ ವೈಸ್ ಅಂತಾರೆ ಇದಕ್ಕೆ ನೋಡಿ ಹುಳಿ ಡಾರ್ಕ್ ಬ್ಲೂ ವೈಸ್ ಅಂತಾರೆ ಇದಕ್ಕೆ ಆಮೇಲೆ ತುಂಬ ಫುಲ್ ಒಬಿಡಿಯಂಟ್ ಡಾಗು ಓಕೆ ಆಮೇಲೆ ನಾ ಇದು ಫೀಮೇಲ್ಸ್ ಇದು ನಾನು ಬಂದು ನಾನೇ ಬ್ರೀಡ್ ಮಾಡಿದ್ದೀನಿ ಇದಕ್ಕೆ ಅದು ಬ್ರೀಡ್ ಆಗಿರೋ ಪಪ್ಪಿ ಇದೇನೆ ಹುಳಿ ಕೋಟ್ ಅಂತಾರೆ ಇದಕ್ಕೆ ಎಲ್ಲನೂ ಕಂಪ್ಲೀಟ್ ವಿತ್ ಕೆಸಿ ಪೇಪರ್ ಫುಲ್ ಮೈಕ್ರೋಚಿಪ್ ಸಮೇತ ಫುಲ್ ಬರ್ತೈತೆ ನಿಮಗೆ ಓಕೆ ಎಷ್ಟು ಮಂತ್ ಆಗಿದೆ ಬ್ರದರ್ ಈ ಪಪ್ಪಿಗೆ ಸರ್ ಇದು ಬಂದ್ಬಿಟ್ಟು ಅಮ್ಮ ಮೊದಲು ಇವತ್ತಿಗೆ 45 ಡೇಸ್ ಇದು ಕಂಪ್ಲೀಟೆಡ್ 45 ಡೇಸ್ ಕಂಪ್ಲೀಟೆಡ್ ಆಗಿದೆ ಒಂದು ಡನ್ ಮಾಡಿದ್ದೀನಿ ಓಕೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೈತೆ ಸೊ ನಿಮಗೆ ಸೊ ನೀವು ಬ್ರೀಡ್ ನೋಡಿದ್ರೇ ನಿಮಗೆ ಆ ತಕ್ಕಂಥ ಕ್ವಾಲಿಟಿ ಫೀಚರ್ಸ್ ನಿಮಗೆ ಅರ್ಥ ಆಗ್ಬೋದು ಈಗ ಈ ಇದೆಲ್ಲ ನಿಮಗೆ ಮಾರ್ಕಿಂಗ್ಸ್ ಅಂತಾರೆ ಇದಕ್ಕೆ ಪರ್ಫೆಕ್ಟ್ ಮಾರ್ಕಿಂಗ್ ಅಸ್ಕಿಗೆಲ್ಲ ಈ ಥರ ನಾಮ ಫುಲ್ ಬರಲೇಬೇಕು ಓಕೆ ಆಮೇಲೆ ಮೇನ್ ಕಲರ್ ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಾರೆ ಇದಕ್ಕೆ ಓಕೆ ಇದಕ್ಕೆಲ್ಲ ಫುಡ್ ಬ್ರದರ್ ಸರ್ ಈಗ ನಾನು ಪಪ್ಪಿಗೆ ಬಂದ್ಬಿಟ್ಟು ಇದಕ್ಕೆ ನಾನು ರಾಯಲ್ ಕೇನ್ ಸ್ಟಾರ್ಟರ್ ಅಂತ ನಾನು ಫೀಡ್ ಮಾಡ್ತೀನಿ ಇವಾಗ ಓಕೆ ಸರಳಾಗಿ ಫೀಡ್ ಮಾಡ್ತಾ ಇದ್ದೀನಿ ಇದು ಫುಲ್ ಪಪ್ಪಿ ಸ್ಟೇಜಲ್ಲಿ ಇದನ್ನೇ ಫೀಡ್ ಮಾಡಬೇಕು ಆಮೇಲೆ ಸ್ಲೋ ಆಗಿ ಇವನ್ ಗೋತ್ರು ಇನಿ ಪೆಡಿಗಿರಿ ಗ್ರೇವಿಸು ಅದು ಚಿಕನ್ ರೈಸ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇವಾಗ ಬರೀ ರಾಯಲ್ ಕೇನ್ ನಾನು ಫ್ಲಿಕ್ಕಿದ್ದೀನಿ ತ್ರೀ ಮಂತ್ಸ್ ನಾವು ರಾಯಲ್ ಕೇನ್ ಸ್ಟಾರ್ಟರಲ್ಲಿ ನಾವು ಸಾಕ್ತೀರಿ ನಾವು ಓಕೆ ಇದಕ್ಕೆ ಏನು ಕಾಸ್ಟ್ ಮಾಡ್ತೀರಾ ಬ್ರದರ್ ಸರ್ ಮ್ಯಾಕ್ಸಿಮಮ್ ನಾನು ಇಲ್ಲಿ ಸೇಲಿಂಗ್ ಪ್ರೈಸ್ ಇದು 50,000 ರುಪೀಸ್ ವಿತ್ ಕೆ ಸಿ ಪೇಪರ್ ಸಮೇತ ನಿಮಗೆ ಸ್ಟಾರ್ಟ್ ಆಗ್ತೈತೆ ಓಕೆ 50,000 ರುಪೀಸ್ ಓಕೆ ಸರ್ ನೋಡಿ ಇದು ಬ್ರೀಡ್ ಹೆಸರು ಬಂದ್ಬಿಟ್ಟು ಪಗ್ ಅಂತ ಓಕೆ ತುಂಬ ತುಂಬ ಫುಲ್ ಇಂಟೆಲಿಜೆಂಟ್ ಡಾಗು ಯಾರು ಬೇಕಾದ್ರೂ ಚಿಕ್ಕ ಮಗಳಿಂದ ದೊಡ್ಡವ್ರ ತಂಗ ಯಾರು ಬೇಕಾದ್ರೂ ಸಾಕ್ಬೋದು ಟಾಯ್ ಬ್ರೀಡ್ ಇದು ಊಟ ಮಾಡೋದು ಕಡಿಮೆನೆ ಮೇಂಟೆನೆನ್ಸ್ ತುಂಬ ಈಸಿ ಮೇಂಟೈನ್ ಡಾಗ್ ಇದು ಯಾರು ಬೇಕಾದ್ರೂ ಸಾಕ್ಬೋದು ಮತ್ತೆ ನೀವು ಎಲ್ಲಿಗೆ ಬೇಕಾದ್ರೂ ಕೂಡ ನೀವು ತೊಗೊಂಡೋಗ್ಬೋದು ಇವನು ಫಾದರು ಅವನ ಮಗ ಇವನು ಓಕೆ ಏನು ಏಜ್ ಆಗಿದೆ ಬ್ರದರ್ ಈಗ ಇದಕ್ಕೆ ಇವನಿಗೆ ಬಂದ್ಬಿಟ್ಟು 4 ಇಯರ್ಸು ಅವನಿಗೆ 2 ಇಯರ್ಸು ಟೂ ಇಯರ್ಸ್ ಬಟ್ ಎರಡು ನೋಡೋದಕ್ಕೆ ಸೈಜ್ ಒಂದೇ ಥರ ಇದೆ ಹೆಂಗೆ ನಾವು ಥರ ನಾವು ಸಾಕಿದ್ದೀವಿ ಸರ್ ನಾವು ಹೌದಾ ಅದಕ್ಕೆ ಇದಕ್ಕೆ ಮಾತ್ರ ಯಾಕಂದ್ರೆ ಟಾಯ್ ಬ್ರೀಡ್ಸ್ ಮಾತ್ರ ನಾವು 4 to 5 ಟೈಮ್ಸ್ ಫೀಡ್ ಮಾಡ್ತೀರಿ ಮ್ಯಾಕ್ಸಿಮಮ್ ಒಂದು ನಾನು 4 ಟೈಮ್ಸ್ ನೀವು ನಾನು ಫೀಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ನೀವು ಯಾವ ಥರದ ಫೀಡ್ ಬೇಕಾದ್ರೂ ಕೂಡ ನಾನು ಬೋನ್ಲೆಸ್ ಚಿಕನ್ ಕೊಡ್ತೀನಿ ನಾನು ಡ್ರೈ ಫುಡ್ ರಾಯಲ್ ಕೆನ್ ಕೊಡ್ತೀನಿ ಹಾಲು ಕೊಡ್ತೀನಿ ಮೊಟ್ಟೆ ಕೊಡ್ತೀನಿ ತುಂಬ ತುಂಬ ಇಂಟೆಲಿಜೆಂಟ್ ಡಾಗ್ಸು ಓಕೆ ಏನು ಕಾಸ್ಟ್ ಮಾಡ್ತೀರಾ ಬ್ರದರ್ ಹೊಸದಕ್ಕೆ ಬಂದರೆ ಇದಕ್ಕೆ ಈ ಥರ ಸ್ಟ್ಯಾಂಡರ್ಡ್ ಪಪ್ಪೀಸ್ ಎಲ್ಲ ಫುಲ್ ಬೇಕಾದಂತಂದರೆ 15 to 20 ರೇಂಜಲ್ಲಿ ನಾವು ಸೇಲಿಂಗ್ ಮಾಡ್ತೀರಿ ನಾವು ಓಕೆ ಲೈಫ್ ಸ್ಪನ್ ಮ್ಯಾಕ್ಸಿಮಮ್ 10 to 11 ಇಯರ್ಸ್ ಸರ್ ಅಷ್ಟೇ ಪಪ್ಸ್ 10 to 11 ಇಯರ್ಸ್ ಇರುತ್ತಾ ಓಕೆ ಏನು ಇನ್ನು ಬೇರೆ ಏನು ಸ್ಪೆಷಾಲಿಟಿ ಇದೆ ಬ್ರದರ್ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇದಕ್ಕೆ ಆ್ಯಪಿಲ್ ಲೆಡ್ ಅಂತಾರೆ ಇದಕ್ಕೆ ಆಮೇಲೆ ಫುಲ್ ಪಂಚ್ ಫೇಸ್ ಅಂತಾರೆ ಆಮೇಲೆ ಫುಲ್ ಮೆಜಲ್ ಫೋಲ್ಡಿಂಗ್ ಅಂತ ನಿಮ್ಗೆ ತಿಳಿಸ್ತಾರೆ ನೋಡಿ ಈ ಮೊಬೈಲ್ ಮೆಜಲ್ ಫೋಲ್ಡಿಂಗ್ ಅಂತ ಇದೆಲ್ಲ ಬರೀ ಶೋ ಕ್ವಾಲಿಟಿ ಡಾಗ್ಸ್ ಮಾತ್ರ ನಿಮ್ಗೆ ಸಿಗೋದು ನಾರ್ಮಲ್ ಡಾಗ್ಸ್ಗೆ ಈ ಥರ ನಿಮಗೆ ಫೀಚರ್ಸ್ ಸಿಗೋಲ್ಲ ಅಂದರೆ ಇದು ಟೇಲ್ ಬಂದ್ಬಿಟ್ಟು ಟೇಲ್ ಬಂದು 3 ರಿಂಗ್ಸ್ ಬರಬೇಕು ಟೇಲಲ್ಲಿ 3 ರಿಂಗ್ಸ್ ಬರಬೇಕು ಓಕೆ ಇನ್ನೇನಾದರೂ ಸ್ಪೆಷಾಲಿಟಿ ಇದೆಯಾ ಸರ್ ಇದಕ್ಕೆ ಸರ್ ಇದು ತುಂಬ ಫುಲ್ ಒಬಿಡಿಯಂಟ್ ಡಾಗ್ಸ್ ಇದು ಓಕೆ ಇದು ಸ್ಪೆಷಲ್ ಫೀಚರ್ ಅಂತಂದ್ರೆ ಆ ಫೇಸ್ ತುಂಬ ಫುಲ್ ಪಂಚ್ ಇರ್ತೈತೆ ನಾಯಿನ ನೋಡಕ್ಕೆ ಒಂಥರ ವ್ಯತ್ಯಾಸ ಇರ್ತೈತೆ ಜೊತೆಗೆ ಈ ಬ್ರೀಡ್ ಕೂಡ ನೀವೇ ಬ್ರೀಡ್ ಮಾಡ್ತೀರಾ ಹೌದು ಸರ್ ಹೌದು ಸರ್ ಎಲ್ಲ ಕಂಪ್ಲೀಟ್ ಯಾವುದೇ ಬ್ರೀಡ್ ತೊಗೊಂಡ್ರೆ ನೀವೇ ಬ್ರೀಡ್ ಮಾಡಿರ್ತೀರಾ ಎಲ್ಲ A to Z ಬ್ರೀಡ್ಸ್ ಹತ್ರ ಸಿಗ್ತದೆ ಸರ್ ಓಕೆ ಸರ್ ಬ್ರದರ್ ಯಾವ ಬ್ರೀಡ್ ಇದು ಇದು ಎಕ್ಸಾಕ್ಟ್ಲಿ 38 ಡೇಸ್ ಪಪ್ಪಿ ಎಷ್ಟು 38 ದಿನ ಓಕೆ 38 ದಿನ ಮರಿ ಇದು ಓಕೆ ಇದಕ್ಕೆ ಬಂದ್ಬಿಟ್ಟು ನಾವು ಏನು ಫೀಡಿಂಗ್ ಕೊಡ್ಬೇಕಂದ್ರೆ ಸೇಮ್ ಹ್ಯೂಮನ್ ಸರ್ಲ್ಯಾಕ್ ಓಕೆ ಮೀಟ್ ಅಂಡ್ ಆಪಲ್ ಓಕೆ ಈ ಫುಡ್ ಬಂದ್ಬಿಟ್ಟು ನೀವು ಅಪ್ರಾಕ್ಸಿಮೇಟ್ಲಿ 1 ವೀಕ್ ಕೊಡಬೇಕಾಗುತ್ತೆ ಸರಿ 1 ವೀಕ್ ಕೊಟ್ಟಾದ್ಮೇಲೆ ನಿಮಗೆ ನೈಟ್ ಮಾತ್ರ ಬೋನೀಸ್ ಅಂತ ಓಕೆ ಹ್ಯೂಮನ್ಸ್ ಯೂಸ್ ಮಾಡುತ್ತೆ ಇದು ಏನಕ್ಕೆ ಅಂದ್ರೆ ಡೈಜೆಷನ್ ಆಗುತ್ತೆ ಸೊ ಮರಿ ಎಲ್ಲ ಒಳ್ಳೆ ಡೈಜೆಷನ್ ಆಗುತ್ತೆ ಏನು ಇದಾಗಲ್ಲ ಸೊ ಡಿವಮ್ ಮಾಡ್ಬೇಕು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಡಿವಮ್ ಮಾಡ್ಬೇಕಾಗುತ್ತೆ ನೀವು ಒಂದು 25 ಡೇಸ್ಗೆ ಡಿವಮ್ ಮಾಡ್ಬೇಕಾಗತ್ತೆ ಸೊ ಆಫ್ಟರ್ ದಟ್ ವ್ಯಾಕ್ಸಿನೇಷನ್ ಟೈಮ್ನಲ್ಲಿ ಡಾಕ್ಟರ್ ಹೇಳ್ತಾರೆ ಸೊ ಇವಾಗ 2 ಮಂತ್ ಒನ್ಸ್ ವ್ಯಾಕ್ಸಿನೇಷನ್ ಮಾಡಿದ್ರು ಡಿವಮ್ ಓಕೆ ಓಕೆ ಲೈಫ್ ಸ್ಪ್ಯಾನ್ ಎಲ್ಲ ಏನಿದೆ ಬ್ರದರ್ ಇದಕ್ಕೆ ಎಲ್ಲ ಡಾಗ್ಸ್ಗೆ 15 ಇಯರ್ಸ್ ಇರ್ತವೆ 15 ವರ್ಷ ಇರುತ್ತೆ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ನಾವು ಹೆಂಗ್ ಸಾಕ್ತೀರಾ ವ್ಯಾಕ್ಸಿನೇಷನ್ ಅದನ್ನ ಟೇಕ್ ಕೇರ್ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಪಗ್ ಬಂದ್ಬಿಟ್ಟು ನಿಮಗೆ ಚೀನೀಸ್ ಬ್ರೀಡ್ ಇದ್ರ ಬಗ್ಗೆ ಏನಂದ್ರೆ ತುಂಬಾ ಕ್ಯೂಟ್ ವಡಾಫೋನ್ ಪಗ್ ಇದು ವಡಾಫೋನ್ ಇದೇನಂದ್ರೆ ಒಳ್ಳೆ ಎಕ್ಸ್ಟ್ರೀಮ್ ಪಂಚ್ ಫೇಸ್ ಬರುತ್ತೆ ಇದು ಈ ಮುಖ ಬಂದು ಫುಲ್ ಎಕ್ಸ್ಟ್ರೀಮ್ ಪಂಚ್ ಫೇಸ್ ಇದನ್ನ
ಸೊ ಒಂದೊಂದು ನಾಯಿಗಳು ಬರ್ತಾವ ಪಾಯಿಂಟೆಡ್ ಫೇಸ್. ಸೊ ಕ್ವಾಲಿಟಿ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕ್ವಾಲಿಟಿ ಇದ್ರೇನೆ ಆ ಬ್ರೀಡ್ಗೆ ಒಂದು ವ್ಯಾಲ್ಯೂ, ಇಲ್ಲಾಂದ್ರೆ ಕಸ್ಟಮರ್ ನೋಡಿದ್ರೆ ಅವರು ಗೂಗಲ್ ಅಲ್ಲಿ ಎಲ್ಲಾದ್ರಲ್ಲಿ ಚೆಕ್ ಮಾಡ್ತಾರೆ ಯೂಟ್ಯೂಬ್ ನಲ್ಲೂ ಈ ಬ್ರೀಡ್ ಬಗ್ಗೆ ನೋಡಿನೆ ಕಸ್ಟಮರ್ ತಗೊಳ್ಳೋದು. ಓಕೆ, ಮ್ಯಾಲ್ಟೀಸ್ ಅಂತ ಇದು. ಓಕೆ, ಇದೊಂದು ಮ್ಯಾಲ್ಟೀಸು, ಇದು ಬಂದ್ಬಿಟ್ಟು ಇವಾಗ 5 months ಓಲ್ಡ್ ಇದು. ಓಕೆ, ಸೊ ಇದು ಸೇರಿಗಿಲ್ಲ, ಇದು ನನ್ನ ಪರ್ಪಸ್, ನಾನು ಸತ್ತಾ ಇದ್ದೀನಿ ಇದು. ಓಕೆ, ಪಬ್ಲಿಷ್ ಬೇಕರ್ ಕೂಡ ನಾನು ತರಿಸ್ಕೊಡ್ತೀನಿ. ಇದರಲ್ಲಿ ಏನ್ ಮ್ಯಾಲ್ಟೀಸ್ ಏನ್ ನಿಮ್ಗೆ ನಿಮ್ಗೆ ಸ್ಪೆಷಲ್ ಫೀಚರ್ ಅಂತಂದ್ರೆ ಇದ್ರ ಕೋಟೆ ನಿಮ್ಗೆ ಸಿಲ್ಕ್ ಕೋಟ್ ಅಂತಾರೆ ಇದಕ್ಕೆ. ಇದು ಇದ್ರ ಫೀಚರ್ ನಿಮ್ಗೆ ಏನ್ ಸ್ಪೆಷಲ್ ಅಂದ್ರೆ ಇದ್ರ ಕೋಟು ಸಿಲ್ಕ್ ಕೋಟ್ ಆಪಲ್ ಅಂತಾರೆ. ಆಮೇಲೆ ಪ್ಯೂರ್ ವೈಟ್ ಅಲ್ಲಿ ನಿಮ್ಗೆ ಇರ್ತಾ ಇದೆ ನಿಮ್ಗೆ ಇದಕ್ಕೆ, ಇದೇ ಇದ್ರ ಸ್ಪೆಷಲ್ ಇದರಲ್ಲಿ. ಆಮೇಲೆ ಟಾಯ್ ಬ್ರೀಡ್ ಇದು, ಶೆಡ್ಡಿಂಗ್ ಪ್ರಾಬ್ಲಮ್ ಇಲ್ಲ ಇದರಲ್ಲಿ, ಯಾವ್ದೇ ಕಾರಣಕ್ಕೂ ಹಾಲ್ ಮಾತ್ರ ನೀವು ಕೊಡಬೇಡಿ ಒಂದು 3 months ತನಕ ಅಷ್ಟೇ ಸರ್. ಏನ್ ಕಾಸ್ಟ್ ಬ್ರದರ್ ಇದಕ್ಕೆ ಈಗ? ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಇಲ್ಲ ಅಂತಿಲ್ಲ, ಆಲ್ ಓವರ್ ಇಂಡಿಯಾಲೆ ಅಬೋವ್ 1-2 months ಆದ್ರೆ ಏನ್ ಕಾಸ್ಟ್ ಮಾಡ್ತೀರಾ ಬ್ರದರ್? ಮ್ಯಾಕ್ಸಿಮಮ್ ಪಪ್ಪಿ ಸ್ಟೇಜ್ ಬಂದ್ಬಿಟ್ಟು ಮ್ಯಾಲ್ಟೀಸ್ ಎಲ್ಲ 40-50 ಸ್ಟಾರ್ಟ್ ಆಗೋದು. ಓಕೆ, ಅದರಿಂದ ಟಿಲ್ 2 lakhs ತನಕ ಮ್ಯಾಲ್ಟೀಸ್. ಸರ್ ಇನ್ನೊಂದು ಸೇಂಟ್ ಬರ್ನಾರ್ಡ್ ಅಂತ ಇದು, ಇದರಲ್ಲಿ 2 types ಆಫ್ ಡಾಗ್ಸ್ ಬರ್ತಿದೆ ಸೇಂಟ್ ಬರ್ನಾರ್ಡ್ ಅಲ್ಲಿ. ಒಂದು ನಾರ್ಮಲ್ ಪೆಟ್ ಕ್ವಾಲಿಟಿ, ಆಮೇಲೆ ಬೇರೆ ಒಂದು ಶೋ ಕ್ವಾಲಿಟಿ ಅಂತಾರೆ. ಶೋ ಕ್ವಾಲಿಟಿ ಹೇಳಿದ್ರೆ ಈ ತರ ಬ್ರಾಡರ್ಡ್ ಎಡ್ ಬರ್ತೈತೆ, ಆಮೇಲೆ ಇದೆಲ್ಲ ಬೋನ್ ಸ್ಟ್ರಕ್ಚರ್ ನಿಮ್ಗೆ ಡಬಲ್ ಬೋನ್ ಅಂತ ನಿಮ್ಗೆ ತಿಳಿಸ್ತಾರೆ. ಮೇನ್ ಏನಂತಂದ್ರೆ ಸೇಂಟ್ ಬರ್ನಾರ್ಡ್ ಅಂತಂದ್ರೆ ಈ ತರ ಬ್ಲಾಕ್ ಮಾಸ್ಕ್ ಬರ್ಬೋದು ಎರಡು ಐಸ್ಗೆ, ಹೆಸರು ಗಾಗಲ್ ಮಾರ್ಕಿಂಗ್ ಅಂತ. ಈ ತರ ಬಂದ್ರೆ ಪರ್ಫೆಕ್ಟ್ ಜೆನ್ಯೂನ್ ಬ್ರೀಡ್ ಅಂತ ಇದು ಸೇಂಟ್ ಬರ್ನಾರ್ಡ್ ಅಂತ ಇದು. ಇದು ಬಂದ್ಬಿಟ್ಟು ಇವಾಗ 2 months ಓಲ್ಡ್ ಇದು. ಓಕೆ, ಆಲ್ರೆಡಿ 2 shots ವ್ಯಾಕ್ಸಿನೇಷನ್ ಡನ್ ಆಗಿದೆ. ಓಕೆ, ಇದೇ ಇದೇ ಅದು ವ್ಯಾಕ್ಸಿನೇಷನ್ ಬುಕ್ ಇದ್ರದ್ದು. ಓಕೆ, ಆಮೇಲೆ ಇದ್ರದ್ದು ಫೀಡಿಂಗ್ ನಿಮ್ಗೆ ಡೀಟೇಲ್ಸ್ ಅಂತಂದ್ರೆ ಜಸ್ಟ್ ಇನ್ ಬಾರ್ನ್ ಇದು ಒಂದು 30 days ಸೆರಲಾಕ್ ಅಂತ ಫೀಡ್ ಮಾಡ್ತೀವಿ ನಾವು. ಓಕೆ, ಸೊ ಸೆರಲಾಕ್ ಒಂದು 30 days ಕಂಪ್ಲೀಟ್ ಆದ್ಮೇಲೆ ರಾಯಲ್ ಕೆನನ್ ಅಂತ ಒಂದು ಫೀಡ್ ಸ್ಟಾರ್ಟ್ ಮಾಡ್ತೀವಿ ನಾವು. ಬೋತ್ ಎರಡು ಸೆರಲಾಕ್ ಪ್ಲಸ್ ರಾಯಲ್ ಕೆನ ಮಿಕ್ಸ್ ಮಾಡ್ಕೊಂಡು ಕೂಡ ನಾವು ಫೀಡ್ ಮಾಡ್ತಾ ಇದ್ದೀವಿ ಇವಾಗ ಇದಕ್ಕೆ. ಆಮೇಲೆ ಮೇನ್ ಕಸ್ಟಮರ್ಸ್ಗೆ ಯಾವ್ದೇ ನೋಡಿ, ಇದೇ ಜೈಂಟ್ ಫೀ ಸ್ಟಾರ್ಟರ್ ಅಂತ. ಓಕೆ, ಇದಕ್ಕೆ ಯಾವ್ದೇ ಕಾರಣಕ್ಕೂ ಹಾಲ್ ಮಾತ್ರ ಕೊಡಬಾರ್ದು. ಓಕೆ, ಯಾಕಂದ್ರೆ ನಾಯಿಗಳಿಗೆ ಹಾಲ್ ಕೊಟ್ರೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತೈತೆ. ದಯವಿಟ್ಟು ಯಾರು ಪಪ್ಪೀಸ್ ಬೇರೆ ಕಡೆ ಆದ್ರೂ ತಗೊಳ್ಳಿ, ನೀವು ನನ್ನ ಹತ್ರ ತಗೊಳ್ಳಿ, ದಯವಿಟ್ಟು ಹಾಲ್ ಮಾತ್ರ ನೀವು ಕೊಡಬೇಡಿ. ಅದ್ ಮಾತ್ರ ನನ್ಗೊಂದು ರಿಕ್ವೆಸ್ಟ್. ಯಾಕಂದ್ರೆ ತಾಯಾಲೆ ಬೇರೆ, ಹಸುಗಳದ್ದು ತಾಯಾಲೆ ಬೇರೆ. ಸೊ ಈಸಿಯಾಗಿ ಅದಕ್ಕೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತೈತೆ. ನಾರ್ಮಲ್ ಆಗಿ ಬೇಬಿದು ನೀವು ಸರಳ ಕೊಟ್ರೇನೆ ಸಾಕು ನೀವು ಇದಕ್ಕೆ. ಆಮೇಲೆ ಪ್ಲಸ್ ಇದು ಮೇಂಟೆನೆನ್ಸ್ ಹೆಂಗಂತಂದ್ರೆ, ಇವಾಗ ಇದು ಬೇಬಿ ಸ್ಟೇಜ್ ಇದು, ಇವಾಗ ಏನು ಕಳೆಯೋದಿಲ್ಲ. ಆಫ್ಟರ್ 3 months ಮೆಚುರಿಟಿ ಮೈನ್ ಸ್ಟಾರ್ಟ್ ಆಗೋದು. ಸೊ ಅವಾಗಿಂದ ನೀವು ಟ್ರೈನ್ ಅಪ್ ಅಲ್ಲ, ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾಯಿ ಸೇಮ್ ಬರೋಣ ಅಂತಂದ್ರೆ ನಾಯಿ ನೋಡಕ್ ಮಾತ್ರ ತುಂಬಾ ಯೂಸ್ ಆಫ್ ಇರ್ತೈತೆ, ಜೈಂಟ್ ಆಗಿ ನಿಮ್ಗೆ ಕಾಣಿಸುತ್ತೆ. ಆದ್ರೆ ತುಂಬಾ ನಾಯಿ ಇದು ತುಂಬಾ ಬುದ್ಧಿವಂತ ನಾಯಿ, ತುಂಬಾ ಫುಲ್ ಬುದ್ಧಿ ಅಂತ. ಬರೀ ನಾಯಿ ನೋಡಕ್ ಮಾತ್ರನೇ ಒಂದು ಸೇಮ್ ಒಂದು ಚಿಕ್ಕ ಆನೆ ಮರಿ ತರ ಪ್ರತೈತೆ ಇದು. ಅದು ಯಾವ್ದೇ ಕಾರಣಕ್ಕೂ ಯಾರನ್ನ ಕಚ್ಚೋದಾಗ್ಲಿ, ಸುಮ್ನೆ ಅಟ್ಯಾಕ್ ಮಾಡೋ ನಾಯಿ ಅಂತ ಇಲ್ಲ ಇದು. ಓಕೆ, ಎಷ್ಟು ಮಂತ್ ಆಗಿದೆ ಅಂದ್ರೆ ಇದಕ್ಕೆ? ಇವಾಗ ಬರೀ 2 months ಆಗಿದೆ ಸರ್. 2 months? 2 months ಗೆನೆ ಇಷ್ಟೊಂದು ಹ್ಯೂಜ್ ಆಗಿ ಬೆಳೆದಿದೆಯಲ್ಲ. ಮ್ಯಾಕ್ಸಿಮಮ್ ಇದ್ರದ ಅಡಲ್ಟ್ ವೇಟ್ 60-70 kg ಆಗ್ತೈತೆ. ಓಕೆ ಓಕೆ, ಒಂದು ಜೆನ್ಯೂನ್ ಅಡಲ್ಟ್ ವೇಟ್. ಓಕೆ, ಇವಾಗ ಮೇನ್ ಪಪ್ಪಿಲಿ ಏನ್ ಸ್ಪೆಷಲ್ ಅಂತಂದ್ರೆ ಈ ಎರಡು ಗಾಗಲ್ ಮಾರ್ಕಿಂಗ್ ಬಂದ್ರೆ ಸೇಂಟ್ ಬರ್ನಾರ್ಡ್ಗೆ ಒಂದು ನೋಡಕ್ಕೆ ಒಂಥರ ಅಟ್ರಾಕ್ಟ್ ಇದಕ್ಕೆ. ಓಕೆ, ಕೆಲವು ಸೇಂಟ್ ಬರ್ನಾರ್ಡ್ಗೆ ಇದು ಗಾಗಲ್ ಮಾರ್ಕಿಂಗ್ ಬರೋದಿಲ್ಲ, ಸಿಂಗಲ್ ಮಾರ್ಕಿಂಗ್ ಮಾತ್ರ ಬರ್ತೈತೆ. ಹಂಗಾಗಿ ಅದಕ್ಕೆ ಅದಕ್ಕೆ ವ್ಯಾಲ್ಯೂನೇ ಕಡಿಮೆನೆ, ಪ್ಲಸ್ ನೋಡಿದ್ರೇನೆ ಆ ಸ್ವಲ್ಪ ಬ್ರೀಡ್ ಕ್ವಾಲಿಟಿ ಕಡಿಮೆ ಇರ್ತೈತೆ. ಅದು ಇದೆಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಬ್ರೀಡ್ಸ್. ಲೈಫ್ ಸ್ಪ್ಯಾನ್ ಇದೆ ಬ್ರದರ್ ಇದಕ್ಕೆ? ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ 12-13 years ಅಷ್ಟೇ ಸರ್. ಸರ್ ಇದ್ರ ಕಾಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಸೇಂಟ್ ಬರ್ನಾರ್ಡ್ ಇಲ್ಲಿ ಇಲ್ಲ ಅಂತಿಲ್ಲ, ಅವರು ಇಂಡಿಯಾಲೇ ಸ್ಟಾರ್ಟ್ ಆಗೋದೆ ನಿಮ್ಗೆ 30-35 ಸ್ಟಾರ್ಟ್ ಆಗೋದು. ಓಕೆ, ಈ ಪಪ್ಪಿ ನಾನು 40,000 ಇವಾಗ ನಾನು ಸೇಲ್ ಮಾಡ್ತಾ ಇದ್ದೀನಿ. 40,000 ಏನಕ್ಕೋಸ್ಕರ ನಾನು 40,000 ನಾನು ಸೇಲ್ ಮಾಡ್ತೇನೆ? ಇದು ತಕ್ಕಂತ ಇವು ಇಷ್ಟೊತ್ತು ನಿಮ್ಗೆ ಕ್ವಾಲಿಟಿ ಬಗ್ಗೆ ಫೀಚರ್ಸ್ ನಿಮ್ಗೆ ನಾನು ತಿಳಿಸ್ಕೊಟ್ನಲ್ಲ, ಬ್ರ್ಯಾಂಡೆಡ್ಗೆ ಈ ತರ ವ್ಯಾಲ್ಯೂ ನಾರ್ಮಲ್ ಸೇಂಟ್ ಬರ್ನಾರ್ಡ್ ಸಿಗ್ತೈತೆ ನಿಮ್ಗೆ.
ಜಸ್ಟ್ ಒಂದು 15-20,000 ಆದ್ರೆ ಅದು ಕ್ವಾಲಿಟಿ ಬರೋದಿಲ್ಲ. ನಿಮ್ಗೆ ಬ್ರ್ಯಾಂಡ್ ಬೇಕಾದ್ರೆ ಈ ತರ ಪಪ್ಪಿ ತಗೊಳ್ಳಿ, ಬ್ರ್ಯಾಂಡ್ ಇಲ್ಲ ಅಂತಂದ್ರೆ ಆ ತರ ಪಪ್ಪಿ ತಗೊಳ್ಳಿ. ಸೊ ಇದು ಶಿಝು ಅಂತ ಇದು. ಓಕೆ, ಇವಾಗ ಟ್ರೆಂಡ್ ಇರೋದು ಎಲ್ಲ ಅಪಾರ್ಟ್ಮೆಂಟ್ಗೆ, ಚಿಕ್ಕ ಮಕ್ಳಿಗೆ ಮತ್ತೆ ಲೇಡೀಸು ಅವ್ರ ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳೋದೆ ಇವಾಗ ಶಿಝುಸೆ. ಏನಿದೆ ನಿಮ್ಗೆ ಫೀಚರ್ ಅಂತಂದ್ರೆ ಇದ್ರೊಳ್ಳೆ ಅಷ್ಟೇ ಎರಡು ಕಲರ್ ಗಾಗಲ್ ಮಾರ್ಕಿಂಗ್ ಅಂತ ನಿಮ್ಗೆ ತಿಳಿಸ್ತಾರೆ. ಆಮೇಲೆ ಇದು ಟ್ರೈ ಕಲರ್ ಫುಲ್ ಅಂತಾರೆ ಇದಕ್ಕೆ. ಇದು ಒಂಬಿಟ್ಟು ಸಿಂಗಲ್ ಕಲರ್ ಬರೋರಿಲ್ಲ, ಇದೆ ಇದ್ರಲ್ಲಿ ಟ್ರೈ ಕಲರ್ ಬರ್ತದೆ, ವೈಟ್ ಬ್ರೌನ್ ಬ್ಲಾಕ್ ಅಂತ. ಇದ್ರಲ್ಲಿ ಏನ್ ಫೀಚರ್ ಅಂತಂದ್ರೆ ಕೂಲಿಂಗ್ ಮಾತ್ರ ಶೆಡ್ಡಿಂಗ್ ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಐತೆ. ಸಿಕ್ಸ್ ಮಂತ್ಸ್ ಆದ್ರೆ ಬೇರೆ ಬೇರೆ ನಾಗಿ ಕಂಪಾರಿಸನ್ಗೆ ಈ ಶಿಝುಗೆ ಶೆಡ್ಡಿಂಗ್ ಪ್ರಾಬ್ಲಮ್ ತುಂಬಾ ಅತಿ ಕಡಿಮೆನೆ ನಿಮ್ಗೆ. ಆಮೇಲೆ ಊಟ ಇದು ಬರೀ ತಿನ್ನೋದು ಇಷ್ಟೇನೆ ಜಾಸ್ತಿ. ಬೇರೆ ನಾಯಿ ತರ ಲ್ಯಾಬ್ರಡಾರ್ ಜರ್ಮನ್ ಶೆಫರ್ಡ್ ತಿನ್ನೋ ತರ ಎಲ್ಲ ಇದ್ರೆ ಟಾಯ್ ಬ್ರೀಡ್ ಇವರು. ಸೊ ಚಿಕ್ಕ ಮಕ್ಳು ಅಂತ ಹಿಡಿದು ಯಾರ ಬೇಕಾದ್ರೂ ಸಾಕ್ಬೋದು ಸರ್ ಇದನ್ನ. ಪಪ್ಪಿ ಡಿಪ್ ಅಂತ ಇವಾಗ 35 days ಇದಕ್ಕೆ ಪಪ್ಪಿ ಫಸ್ಟ್ ವ್ಯಾಕ್ಸಿನೇಷನ್. ನಾವು 32-30 days ಗೆ ನಾವು ಪಪ್ಪಿ ಡಿಪ್ ಅಂತ ಒಂದು ಬೂಸ್ಟರ್ ಕೊಟ್ಬಿಡ್ತೀರಿ. ಅದು 5-in-1, 18-in-1 ಮತ್ತೆ 11-in-1 ಡಿಪೆಂಡ್ ಅಪಾನ್ ಪಪ್ಪಿ ಹೆಲ್ತ್ ಸೈಜ್ ಮೇಲೆ. ಇವಾಗ ಇದಕ್ಕೆ ಪಪ್ಪಿ ಡಿಪ್ ಅಂತ ಒಂದು ಮಾಡಿದ್ರಿ, ಇನ್ನ ಒಂದು 10 days ಬಿಟ್ಟು ವ್ಯಾಕ್ಸಿನೇಷನ್ ಕಂಟಿನ್ಯೂ ಮಾಡ್ಕೊಡ್ಬೇಕು ಇದಕ್ಕೆ. ಓಕೆ, ಮ್ಯಾಕ್ಸಿಮಮ್ 12-13 years ಸರ್. ಇದೆಲ್ಲ ಮ್ಯಾಕ್ಸಿಮಮ್ 25-13 days ಸ್ಟಾರ್ಟ್ ಆಗೋದು. 25-30,000 ಅಷ್ಟೊಂದು ಕಾಸ್ಟ್ ಇದೆಯಾ ಬ್ರದರ್? ಹೌದು, ಇವಾಗ ನಿಮಗೆ 20,000 ಬ್ರೀಡ್ ಸಿಗ್ತೈತೆ ನಿಮಗೆ. ಓಕೆ, 15,000 ಬ್ರೀಡ್ ಸಿಗ್ತೈತೆ. ಅದು ಡಿಪೆಂಡ್ ಅಪಾನ್ ಕ್ವಾಲಿಟಿ ಮೇಲೆ ನಿಮಗೆ ಸ್ಟಾರ್ಟ್ ಆಗ್ತೈತೆ. ಓಕೆ, ಇದೆಲ್ಲ ನಿಮ್ಗೆ ಫುಲ್ ಪರ್ಫೆಕ್ಟ್ ಗಾಗಲ್ ಮಾರ್ಕಿಂಗ್. ಆಮೇಲೆ ಇದೆಲ್ಲ ಬರ್ಗಂಡಿ ಕಲರ್ ಆಫ್ಲ ಅಂತಾರೆ, ಒಂಥರ ಡಾರ್ಕ್ ಇರ್ತದೆ ಪ್ಯಾಚಸ್. ಸೊ ನಿಮ್ಗೆ ದೊಡ್ಡ ಬ್ಲಾಕ್ ತರ್ತದ್ರೆ ನಾಯಿ ನೋಡಕ್ ಅಟ್ರಾಕ್ಟ್ ಕಲರ್ ಸಿಗ್ತೈತೆ ನಿಮ್ಗೆ. ಇದು ನೋಡಿ, ಇದೊಂದು ಲ್ಯಾಬ್ ರೋಡಾಗ ಅಂತ ಇದು. ಓಕೆ, ಲ್ಯಾಬ್ ರೋಡಾಗಲ್ಲಿ 2 types ಆಫ್ ಬ್ರೀಡ್ ಐತೆ. ಒಂದು ಪಾಯಿಂಟೆಡ್ ಫೇಸ್, ಆಮೇಲೆ ಟೇಲ್ ಬಂದ್ಬಿಟ್ಟು ಹಿಂಗೆ ಸುತ್ತಕೊಡ್ತೈತೆ ಹಿಂಗೆ. ಅದು ಬಂದ್ಬಿಟ್ಟು ಪೆಟ್ ಕ್ವಾಲಿಟಿ ಅಂತ ತಿಳಿಸ್ತಾರೆ. ಆ ಪಪ್ಪೀಸ್ ನಿಮಗೆ ಬೇಕಾದ್ರೆ 10,000 ಇಂದ ಸ್ಟಾರ್ಟ್ ಆಗ್ತೈತೆ. ಈ ಪಪ್ಪೀಸ್ ಬೇಕಾದ್ರೆ ನಿಮಗೆ 22,000 ಇಂದ ಸ್ಟಾರ್ಟ್ ಆಗ್ತೈತೆ. 22,000 ಇಂದ ಸ್ಟಾರ್ಟ್ ಆಗ್ತೈತೆ. ಏನ್ ನಿಮ್ಗೆ ಎಪ್ಪಡಿ ವ್ಯತ್ಯಾಸ ಅಂತಂದ್ರೆ, ಆ ಪಪ್ಪಿ ಇಲ್ಲಿ ಫೇಸ್ ಬಂದ್ಬಿಟ್ಟು ಪಾಯಿಂಟೆಡ್ ಆಗಿ ನಿಮ್ಗೆ ಸಿಗ್ತೈತೆ. ಇದಕ್ಕೆ ಆಪಲ್ ಲಿಡ್ ಅಂತಾರೆ. ಇದಕ್ಕೆ ಫೇಸ್ ಸ್ವಲ್ಪ ಪಂಚ್ ಇರ್ತೈತೆ, ಆಮೇಲೆ ಕಾಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರ್ತೈತೆ, ಡಬಲ್ ಬೋನ್ ಅಂತಾರೆ. ಮೇನ್ ಏನ್ ಫೀಚರ್ ಅಂತಂದ್ರೆ, ಲ್ಯಾಬ್ರಡಾರ್ ಒಳಗೆ ಟೇಲ್ ಶಾರ್ಟ್ ಇರಬೇಕು. ನಾರ್ಮಲ್ ಪೆಟ್ ಕ್ವಾಲಿಟಿ 6,000-10,000 ಸಿಗ್ತದೆ, ಅದಕ್ಕೆ ಟೇಲ್ ಈ ತರ ಸ್ಟ್ರೈಟ್ ಬರಲ್ಲ, ಅದಕ್ಕೆ ಹಿಂಗೆ ಬೆಂಡ್ ಆಗ್ಬಿಡ್ತೈತೆ. ಅದು ಫೀಚರ್ಸ್ ಚೆನ್ನಾಗಿ ಬರೋದಿಲ್ಲ. ಇಷ್ಟೇ ಇದು ಲ್ಯಾಬ್ರಡಾರ್ ಅಲ್ಲಿ ನಿಮ್ಗೆ ವ್ಯತ್ಯಾಸ. ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ತುಂಬಾ ಕಡಿಮೆ ನಿಮ್ ಲ್ಯಾಬ್ರಡಾರ್ ಅಲ್ಲಿ. ಓಕೆ, ಈಗ ಎಷ್ಟ್ ಏಜ್ ಆಗಿದೆ ಬ್ರದರ್ ಇದಕ್ಕೆ? ಈಗ 40 days ಇದಕ್ಕೆ. 40 days ಪಪ್ಪಿನ ಇದು. ಹೌದು, 38-40 days. ಇದಕ್ಕೆ ಒಂದು ಪಪ್ಪಿ ಡಿಪಿ ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿದೀವಿ ನಾವು. ಓಕೆ, ಫುಡ್ ಎಲ್ಲ ಬ್ರದರ್ ಇದಕ್ಕೆ? ಇದಕ್ಕೆ ನಿಮ್ ಫೀಡಿಂಗ್ ಏನಂತಂದ್ರೆ ಈಸಿನೇ, ನಿಮ್ ಫೀಡಿಂಗ್ ಇದಕ್ಕೂ ಸರಳಾಗಿ ಕೊಡಿ. ಅದು ಬಿಟ್ಟು ರಾಯಲ್ ಕೆನನ್ ಅಂತ ಒಂದು ಫುಡ್ ಸ್ಟಾರ್ಟ್ ಆಗ್ತದೆ, ಮದರ್ ಅಂಡ್ ಬೇಬಿ ಡಾಗ್ ಅಂತ ಆ ಫುಡ್ ಸ್ಟಾರ್ಟ್ ಮಾಡಿ. ಅದೇ ಕಾರಣ ಹಾಲು ಮಾತ್ರ ಕೊಡಬೇಡಿ. ಓಕೆ, ಹಾಲು ಮಾತ್ರ. ಲೈಫ್ ಸ್ಪ್ಯಾನ್ ಬ್ರದರ್ ಇದು ಮ್ಯಾಕ್ಸಿಮಮ್? ಇದು ಲ್ಯಾಬ್ರಡಾರ್ ಅಲ್ಲಿ ನಿಮಗೆ 15-16 years ನಿಮಗೆ ಇರ್ತದೆ. ನಮ್ ದೇಶದ ನಾಯಿಗೆ ಇದು. ಓಕೆ, ಇದು ಇಂಡಿಯನ್ ಅಂತಂದ್ರೆ ಇದನ್ನು ಫಾರಿನ್ ಡೇ ಇದು, ಆದ್ರೆ ನಮ್ಮ ವಾತಾವರಣಕ್ಕೆ ಸೂಟಬಲ್ ಡಾಗ್ ಇದು. ಓಕೆ, ಹೌದು, ಇದು ಸ್ಪೆಷಲ್ ಅಂದ್ರೆ ತುಂಬಾ ಒಬಿಡಿಯಂಟ್ ಡಾಗ್ ಸರ್ ಇದು. ಓಕೆ, ನೀವು ಟ್ರೈನ್ ಅಪ್ ಮಾಡೋದೇ ಬೇಕಾಗಿಲ್ಲ, ಅದೇ ಅದ್ರ ಪಾಟಿಗೆ ಅದೇ ಟ್ರೈನ್ ಅಪ್ ಆಗುತ್ತೆ. ಬರೀ ನೀವು ಕಡಿದ್ರೆ ಒಂದೇ ನೀವು ಕಮೆಂಟ್ ಕೊಟ್ರೆ, ನೀವು ಒಂದ್ರೆ ಅದು ನಿಮ್ಗೆ ನೀವು ಸಿಟ್ಟ ಅಂತಂದ್ರೆ ಅದಷ್ಟೇ ನೀವು ಹಾಗೆ ಕೂತ್ಕೊಂಡ್ ಬಿಡ್ತೈತೆ. ಅದು ಇಷ್ಟು ಮಟ್ಟಿಗೆ ಇಂಟೆಲಿಜೆಂಟ್ ಡಾಗ್ ಲ್ಯಾಬ್ರಡಾರ್ ಸರ್. ನೋಡಿ, ನಾನು ಇಲ್ಲಿ ಶಾಪು ಮತ್ತು ನನ್ನ ಕೆನಲ್ ನಮ್ಮ ಇಕ್ಕಿದ್ದೀನಿ ನಾನಿಲ್ಲಿ. ಸೊ ವ್ಯೂವರ್ಸು ಆಗಲಿ ಮತ್ತು ಕಸ್ಟಮರ್ಸ್ಗಳಾಗಲಿ, ನಾನು ಯಾವ ಥರ ಅವ್ರಿಗೆ ನನ್ನ ಪಪ್ಪಿ ಕೊಡ್ತೀನೋ ಅದು ತಕ್ಕಂತೆಯೇ ಅವ್ರು ನನ್ನ ಗ್ಯಾರಂಟಿ ಕೊಟ್ಟು ನಾನು ಸೇಲ್ ಮಾಡಿಸ್ತಾ ಇದ್ದೀನಿ. ಮೇನ್ ಏನಂತಂದರೆ, ಐ ಆಮ್ ನಾಟ್ ಅ ಬ್ರೋಕರ್, ಐ ಆಮ್ ನಾಟ್ ಅ ರೀಸೆಲ್ಲರ್. ನಂದು ಸ್ವಂತ ಕೆನಲ್ ಐತೆ, KCI ರಿಜಿಸ್ಟರ್ಡ್ ಕೆನಲ್ ನಂದು. ಮತ್ತು ನಂದು ಫುಲ್ ಪೆಟ್ ಶಾಪ್ ಐತೆ, GST ಕಟ್ಟಿ ಎಲ್ಲ ಥರದ ಫುಲ್ ಪಪ್ಪೀಸ್ ಆಗಲಿ ಪ್ರಾಡಕ್ಟ್ಸ್ ಆಗಲಿ ನಾನು ಸೇಲ್ ಮಾಡಿಸ್ತಾ ಇದ್ದೀನಿ. ಸೊ ಹಂಗಾಗಿ ಕಸ್ಟಮರ್ಗೆ ಒಂದು 100% ಸ್ಯಾಟಿಸ್ಫೈಡ್ ನಾನು ಕೊಡ್ತೀನಿ. ಅವ್ರ ಪಪ್ಪಿ ತೊಗೊಂಡ್ರೆ ಅವರಿಂದ ಬೇರೆ ಯಾರಿಗಾದರೂ ಅವ್ರ ಫ್ರೆಂಡ್ಸು ಕೊಲಿಗೆ ಅವ್ರು ಶೇರ್ ಮಾಡಬೇಕು ನನ್ನ ಕಾಂಟ್ಯಾಕ್ಟ್ ನಂಬರ್ಸು. ಇಷ್ಟು ತಕ್ಕಂಥ ಅವ್ರಿಗೆ ನಾನು ಒಂದು 100%-100% ನಾನು ಸ್ಯಾಟಿಸ್ಫೈಡ್ ನಾನು ಕೊಡ್ತೀನಿ ನನ್ನ ಕ್ಲೈಂಟ್ಸ್ಗಳಿಗೆ. ಕಸ್ಟಮರ್ ಸರ್ ನನ್ನ ಪೇರೆಂಟ್ಸ್ ನೋಡಬೇಕಾದ್ರೆ ಅವ್ರಿಗೆ ನನ್ನ ಪೇರೆಂಟ್ಸ್ ಕೂಡ ನಾನು ತೋರಿಸ್ತೀನಿ. ನಾನು ಇಷ್ಟೆಲ್ಲ ನಮ್ಮಲ್ಲಿ ಫೀಚರ್ಸ್ ಅವೆ. ನಾಯಿಗಳನ್ನ ಸಾಕಿದ್ರೆ ನಿಮ್ಮ ಜೊತೆನೇ ಒಂಥರ ನೀವು ಬೆಳೀತಾ ಅದು ನಿಮ್ಮ ಜೊತೆನೇ ಫುಲ್ ಬೆಳೀತಾ ಹಂಗೆ ಫುಲ್ ಬರ್ತೈತೆ. ನಿಮಗೆ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್, ನೀವು ಯಾವುದೋ ನೀವು ಟೆನ್ಷನಲ್ಲಿ ಒಂದು ಆಫೀಸ್ ವರ್ಕಿಂದ ಫುಲ್ ಬರ್ತೀರಾ, ಆ ಚಿಕ್ಕ ಪಾಪನ ನೀವು ನೋಡಿದ ತಕ್ಷಣ ಅದ್ರ ಜೊತೆ ಇದ್ಮಕ್ಕಳು ನಿಮ್ಮ ಮೈಂಡೇ ಒಂಥರ ಕಾಮ್ ಆಗಿ ನಿಮಗೆ ಸಿಗ್ಬಿಡ್ತೈತೆ. ಸೊ ನಾಯಿಗಳನ್ನ ಸಾಕಿ, ಅದು ತಕ್ಕಂತೆಯೇ ನಾಯಿಗಳನ್ನ ನೀವು ಸಾಕಿದ್ರೆ ಕೂಡ ಅದು ತಕ್ಕಂತೆಯೇ ನೀವು ಅದ್ರ ಮೇಲೆ ಪ್ರೀತಿ ತೋರಿಸಿ. ಪ್ರೀತಿ ತೋರಿಸೋದ್ರಿಂದ ಟೈಮ್ ಟೈಮ್ ಊಟ ಹಾಕಿ,
ಅದಕ್ಕೆ ವಾಕಿಂಗ್ ಮಾಡಿಸಿ ಅದ್ರ ಬಗ್ಗೆನೇ ನೀವು ನೀವು ಅದ್ರ ಮೇಲೆ ಎಷ್ಟು ತಕ್ಕಂಥ ನೀವು ಪ್ರೀತಿ ತೋರಿಸಿರೋ ಆ ಡಬಲ್ ಆಗಿ ನಿಮ್ಮ ಪ್ರೀತಿ ತೋರಿಸಿದೆ ಅಂತ ಒಂದು ಇದೊಂದು ಸಂದರ್ಭದಲ್ಲಿ ನಾನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ ಸರ್. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಶೇರ್ ಮಾಡಿರ್ತೀನಿ. ನೀವು ಏನಾದರೆ ನಾನು ಸಂಪರ್ಕಿಸಬೇಕಂದ್ರೆ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಆಮೇಲೆ ನನ್ನ ಶಾಪ್ ಡೀಟೇಲ್ಸ್ ನಿಮಗೆ ನಿಮಗೆ ಶೇರ್ ಮಾಡಿರ್ತೀನಿ, ಪ್ಲೀಸ್ ಕಾಲ್ ಮೀ.